ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರಕೃತಿ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಮೊಸರು ಸಾರು ಮಾಡಿ ತೋರಿಸ್ತಾ ಇದ್ದೀನಿ. ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮೊಸರು ಸಾರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ಹೊಸ ಹೊಸ ರೆಸಿಪಿ ನೋಡಬೇಕು ಅಂತಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಏನು ಬೇಕು ಅಂತ ನೋಡ್ಕೊಳ್ಳೋಣ. ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಚಿಕ್ಕದಾಗಿರೋದು ಒಂದು ಪೀಸ್ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಇಷ್ಟಾದರೆ ಸಾಕು. ಹಸಿರು ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ, ಶುಂಠಿ ಒಂದು ಇಂಚ್ ತೊಗೊಂಡಿದ್ದೀನಿ ನಾನು, ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ, ಇದು ಒಗ್ಗರಣೆಗೆ ಸ್ವಲ್ಪ ಹಾಕಬೇಕು, ಮತ್ತು ಸಾರಿಗೆ ರುಬ್ಬಕ್ಕೆ ಸ್ವಲ್ಪ ಹಾಕಬೇಕು. ಒಣಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ನಾನು. ಕಡಲೆಕಾಳು 1 ಕಪ್ಪಷ್ಟು ತೊಗೊಂಡಿದ್ದೀನಿ, ಜೀರಿಗೆನ 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ, ಮೊಸರನ್ನ 1/2 ಲೀಟ್ರ್ ಮೊಸರು ಚೆನ್ನಾಗಿ ನಾನು ಕಡಿದು ಇಟ್ಕೊಂಡಿದ್ದೀನಿ, ಚೆನ್ನಾಗಿದ್ದನ್ನು ಬೀಟ್ ಮಾಡಿದ್ದೀನಿ. ಈಗ ಮೊದಲನೇದಾಗಿ ಕಡಲೆಕಾಳನ್ನ ಹುರಿದಿಟ್ಕೊಳ್ಬೇಕು ನಾವು. ಕಡಲೆಕಾಳು ಸ್ಕಿಪ್ ಮಾಡ್ಬೋದು, ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಬೇಕು ಅಂದರೆ ಮಾತ್ರ ಹಾಕ್ಬೋದು. ಹಾಕಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಕಡಲೆಕಾಳು ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ನೋಡಿ. ಇದು ಆಗಿದೆ, ಈಗ ತೆಗೆದಿಡ್ತಾ ಇದ್ದೀನಿ, ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ಅದೇ ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಜೀರಿಗೆ 1 ಟೇಬಲ್ ಸ್ಪೂನಷ್ಟು 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಅದು ಒಣಮೆಣಸಿನ್ಕಾಯಿ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ಯಾಕೆಂದರೆ ಇದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ನಮಗೆ ಸಾರು ಮಾಡಿದಾಗ. ಅದರಿಂದ ಇದನ್ನು ಹಸಿದು ಹಾಕ್ಕೊಳ್ಳೋ ಬದಲು ಸ್ವಲ್ಪ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಹುರ್ಕೊಂಡಿದ್ದೀನಿ ನಾನು. ಈಗ ಒಂದು ಜಾರ್ಗೆ ತೆಂಗಿನಕಾಯಿ ನಾನು ತೋರಿಸಿದ್ನಲ್ಲ ಅಷ್ಟನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಹುರಿದಿಟ್ಕೊಂಡಿರೋಂಥ ಸಾಮಗ್ರಿಗಳು ತಣ್ಣಗಾಗಿದೆ, ಅದನ್ನು ಸೇರಿಸ್ಕೊಂಡು ಈಗ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಈ ರೀತಿ ಹಾಕ್ಕೊಂಡೆಲ್ಲ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ನೋಡಿ ಪೇಸ್ಟ್ ಆಗಿದೆ. ಈಗ ಸಾರು ಮಾಡೋ ವಿಧಾನ ನೋಡೋಣ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಜೀರಿಗೆ, ಕರಿವಿನ ಸೊಪ್ಪು, ಹಿಂಗು ತೊಗೊಂಡಿದ್ದೀನಿ, ಅದನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಸಿವೆ ಜೀರಿಗೆ ಹಾಕಿದ್ದಾಯಿತು, ಎಣ್ಣೆಗೆ ಕರಿವಿನ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ. ಮೊಸರು ಸಾರು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಮೊಸರು ತಿನ್ನಲ್ಲ ಅನ್ನೋರು ಸಹ ಮೊಸರು ಸಾರನ್ನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮೊಸರು ಸಾರು. ಹಾಗಾಗ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರೋಂಥ ಮೊಸರನ್ನೇ ತೊಗೊಂಡಿದ್ದೀನಿ. ಈಗ ಹಿಂಗೆ ಹಾಕ್ತಾಯಿದ್ದೀನಿ, ಈರುಳ್ಳಿ ಫ್ರೈ ಆಗಿದೆ, ಹಿಂಗೆ ಹಾಕ್ತಾಯಿದ್ದೀನಿ. ಅದಾದಮೇಲೆ ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಂಡಿರೋಂಥದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು, ಮೊಸರು ಹಾಕೋದ್ರಿಂದ ನೀರಾಗುತ್ತೆ, ನೀರು ಸ್ವಲ್ಪ ಹಾಕಿ ಇದನ್ನು ಒಂದು ಸುತ್ತು ಬೇಯಿಸ್ಕೊಬೇಕು. ನೋಡಿ ಇದು ಬೆಂದಿದೆ. ಈ ಟೈಮಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆಕಾಳು ಹಾಕ್ತಾಯಿದ್ದೀನಿ. ಕಡಲೆಕಾಳು ಒಂದು 5 ನಿಮಿಷ ಬೇಯಲಿ, ಅದಾದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕಿ ಒಂದು 5 ನಿಮಿಷ ಬೆಂದಾದಮೇಲೆ ಲಾಸ್ಟಲ್ಲಿ ಮೊಸರು ಸೇರಿಸ್ಬೇಕು. ಇದಕ್ಕೆ ಮೊಸರು ಹಾಕಿದ್ಮೇಲೆ ತುಂಬ ಬೇಯಿಸ್ಬಾರ್ದು, ಅದಕ್ಕೆ ನಾನು ಈ ಚೆನ್ನಾಗಿ ಬೆಂದಾದಮೇಲೆ ನಾನು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿದ್ಮೇಲೆ ಅದು ಒಂದು ಉಕ್ಕು ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ನೋಡಿ ಸಾರೆಲ್ಲ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನು. ನಾನು ರುಬ್ಬೋದಕ್ಕೂ ಹಾಕ್ಕೊಂಡಿದ್ದೆ, ಈಗ ಕೊನೆಯಲ್ಲಿ ಕೂಡ ಸಾರು ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟೇ. ಇದೊಂದು ಉಕ್ಕು ಬಂದ ತಕ್ಷಣ ನಾವು ಆಫ್ ಮಾಡಿಬಿಡ್ಬೇಕು, ಜಾಸ್ತಿ ಬೇಯಿಸ್ಬಾರ್ದು, ಇಲ್ಲಾಂತಂದರೆ ಒಡ್ಕಲೊಡ್ಕಲು ಆಗಿಬಿಡುತ್ತೆ ಮೊಸರೆಲ್ಲ. ಅದರಿಂದ ಒಂದು ಉಕ್ಕು ಬಂದರೆ ಸಾಕು. ನೋಡಿ ಈ ಟೈಮಲ್ಲಿ ನಾನು ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಾಗಿದೆ, ನೋಡಿದ್ರಲ್ಲ ಫ್ರೆಂಡ್ಸ್, ಮೊಸರು ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಅನ್ನಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮೊಸರು ಸಾರು. ತುಂಬ ಜನ ಇಷ್ಟಪಡ್ತಾರೆ ಮೊಸರು ಸಾರನ್ನ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಮಾಡಿಕೊಟ್ರೆ. ಅದರಿಂದ ನಾನು ಈ ಮೊಸರು ಸಾರನ್ನ ನಿಮಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ.
ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.